ಮತ್ತೆ ಆಪರೇಷನ್ ಮಾಡೋದಕ್ಕೂ ನಿಮ್ಗೆ ಎಂತ ಗೊತ್ತಾಯ್ತಾ ಬಾರಿ ಒಳ್ಳೆ ಇಂಜೆಕ್ಷನ್ ಕೊಡತ್ತೆ ಸ್ವಲ್ಪ ಮತ್ತೆ ಇನ್ನೊಂದು ವಿಷಯ ಎಂತ ಗೊತ್ತಾ, ಇವತ್ತು ಟೈಸನ್ ಇದು ವಾಕಿಂಗ್ ಡ್ಯೂಟಿ ನಂದು, ಯಾಕಂದ್ರೆ ಕೊಪ್ಪ ಒಂಚೂರು ರೆಸ್ಟ್ ಮಾಡ್ತಿದ್ರಿ. ಹೊರಡು ಅಮ್ಮ, ಹೊರಡು ಹೊರಡು, ಬಾಯ್ ಮಮತಾ, ಬನ್ನಿ ಪಾಪಾ, ಹೊರಡು. ಹಲೋ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಒಂದು ಹೊಸ ದಿನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಒಂಚೂರು ಮಣಿಪಾಲ್ಗೆ ಹತ್ತಿತ್ತು ಚೆಕಪ್ ಎಲ್ಲ ಮಾಡೋಕೆ, ಡೇ ಒನ್ ಅಲ್ದ ಇವತ್ತು, ಅದಕ್ಕೆ ಒಂಚೂರು ಹೋಗಿ ಬರ್ತಿತ್ತು. ಗಂಟೆಗೆ 8:30 ಆತೇ ಬಂತಷ್ಟೇ, ಅದೇ ಪುನಃ ಒಳಗಿನ ರೂಟಂಗೆ ಹಾಕುದು ನಾವು. ಮಳೆ ಮೋಡ ಆಯ್ತು, ಯಾವ ಟೈಮಿಗೆ ಮಳೆ ಬರುತ್ತೆ ಅಂತ ಹೇಳೋಕಾತಿಲ್ಲ, ಬಟ್ ನಾವು ಹಾಪಲ್ವರೆಗೆ ಒಂದು ಮಳೆ ಬರ್ತಿದ್ದು ಸಾಕು, ಯಾಕಂದ್ರೆ ಅಲ್ಲಿ ಮತ್ತೆ ಮಳೆ ಬಂದರೆ ಕಾರ್ ಪಾರ್ಕ್ ಮಾಡಿ ಮತ್ತು ಹಾಪುದು. ಲಾಸ್ಟ್ ಟೈಮ್ ಅದು ಕಂಡಿರಿ ಅಲ್ಲ, ಫುಲ್ ಚಂಡಿ ಆಗಿಬಿಟ್ಟಿದೆ. ನಾನು ಪಪ್ಪಮ್ಮನ ನಾನು ಅಲ್ಲಿ ಒಳಗೆ ಡ್ರಾಪ್ ಮಾಡ್ತೆ, ಬಟ್ ನಾನು ಕಾರ್ ಪಾರ್ಕ್ ಮಾಡಿ ಹೋಗೋದೇ ಒಂಚೂರು ದೂರ ಡಿಸ್ಟೆನ್ಸ್ ಜಾಸ್ತಿ ಇರುತ್ತೆ. ಸೊ ಅದು ಹೇಳ್ತಾ ಲೆಟ್ಸ್ ಗೋ, ನಾ ಬತ್ತೆ ಈಗ ಪಾರ್ಕ್ ಮಾಡಿ ಬರ್ತೇನೆ. ಹಾಂ ಹಾಂ. ಸೊ ಈಗ ಪಪ್ಪಮ್ಮನ ಇಲ್ಲಿ ಡ್ರಾಪ್ ಮಾಡಿದೆ. ಪಪ್ಪಂದು ಇವತ್ತು ಅದು ಬ್ಯಾಂಡೇಜ್ ತೆಗೆ, ಒಂದೇ ದಿನ ಬ್ಯಾಂಡೇಜ್ ಇಟ್ಕೊಂಡು ನೆಕ್ಸ್ಟ್ ಡೇ ಅವ್ರು ತೆಗೆ ಹೇಳಿದ್ದೀರಿ, ಅದಕ್ಕೆ ಇವತ್ತು ಬಂದಿತ್ತು. ಇನ್ನು ಅದು ಕಾಯಿ ಗ್ಲಾಸಸ್ ಮಾತ್ರ ಹೈಕಮ್ದಿರ್ಕೆ, ಬಟ್ ಐ ಆಮ್ ವೆರಿ ಹ್ಯಾಪಿ, ತುಂಬ ಒಳ್ಳೆ ರೀತಿ ಹೆಂಗಾಯ್ತು. ಆ್ಯಂಡ್ ಇಟ್ ವಾಸ್ ಅ ವೆರಿ ಕ್ವಿಕ್ ಆ್ಯಂಡ್ ಮೈನರ್ ಸರ್ಜರಿ ಆ್ಯಕ್ಚುಲಿ, ಅದು ಕ್ಯಾಟರಾಕ್ಟ್ ಇದು, ಅದೊಂದು ಲೆನ್ಸ್ನ ಅವ್ರು ಫಿಟ್ ಮಾಡಿ ಬಿಟ್ಬಿಟ್ರೆ ಅಷ್ಟೇ, ವೆರಿ ನೈಸ್. ಇವತ್ತು ಜನಸಂಖ್ಯೆ ಜಾಸ್ತಿ ಇತ್ತು, ನಾವು ಥರ್ಡ್ ಫ್ಲೋರ್ ಹಂಗೆ ಬಂದು ಪಾರ್ಕಿಂಗ್ ಮಾಡಿದ್ದು ನಾವು. ಮಳೆ ಇಲ್ಲೇ ಮೊಬೈಲ್ ಒಂಚೂರು ಹನಿ ಹನಿ ಬಿತ್ತು, ಅಮ್ಮ ಪಪ್ಪ ಅಲ್ಲಿ ಕೌಂಟರಿಗೆ ಹೋಯ್ರು, ಯಾಕಂದ್ರೆ ಇಲ್ಲದಿದ್ರೆ ಮತ್ತೆ ಪುನಃ ಲೈನ್ ಹಂಗೆ ನಿಲ್ಲಕ್ಕಲ್ಲ. ಇವತ್ತೊಂದು ನಾನು ಅಪ್ಲೋಡಿಗೆ ಹಾಕಿಯೇ ಬಂದಿದೆ, ಯಾಕಂದ್ರೆ ನಿನ್ನೆ ನಾನು ಮನೆಗೆ ಹೋಗಿ ಅಪ್ಲೋಡಿಗೆ ಹಾಕ್ತೆ ಅಂತ ಅನ್ಸುತ್ತೆ ವೀಡಿಯೋ, ಬಟ್ ಮನೆಗೆ ಹಾಪತಿಗೆ 1 ಗಂಟೆ ಆಯಿತು ನಾನು ಅಪ್ಲೋಡ್ ಎಲ್ಲ ಮಾಡೋದು, 2:30 2:30 ಬಂದದ್ದು ನಿನ್ನೆ ವೀಡಿಯೋ. ಅವ್ರು ಇವತ್ತಿದ್ದು 1 ಗಂಟೆಗೆ ನಾನು ಶೆಡ್ಯೂಲ್ ಮಾಡಿಯೇ ಬಂದಿದೆ ಒಬ್ಬದಿ. ಏನು ಗಾಡಿ ವೆದರ್ ಒಳ್ಳೇದಿತ್ತು, ಅದೆಲ್ಲ ಕಾಮನ್ ಇದ್ರಲ್ಲಿ ಪಿಜಿಂದ. ಹಲೋ ಗೈಸ್, ಸೊ ಈಗ ನಾವು ವಾಪಸ್ ಬಂದೈತೆ, ಡಾಕ್ಟರ್ನೆಲ್ಲ ಕಂಡು ಆಯ್ತು. ಈಗ ಕಣ್ಣು ಎಂತ ಒಂಚೂರು ತೊಂದರೆ ಇಲ್ಲ ಅಲ್ಲ, ಮತ್ತೆ ಆಪರೇಷನ್ ಮಾಡೋದಕ್ಕೆ ನಿಮ್ಗೆ ಎಂತ ಗೊತ್ತಾಯ್ತಾ ಅಲ್ಲ, ಬಾರಿ ಒಳ್ಳೆ ಇಂಜೆಕ್ಷನ್ ಕೊಡತ್ತೆ ಸ್ವಲ್ಪ ಅಷ್ಟೇ, ಬಟ್ ಅದೇ ತುಂಬಾ ಸಣ್ಣದ ಅದು ಒಂದು ಪ್ರೊಸೀಜರ್. ಅದು ಎಷ್ಟೊಂದು 20 ನಿಮಿಷದೊಳಗೆ ಯಾರಿಗೆ ಬಂದಿದ್ದಲ್ಲ ನೀವು, ಅರ್ಧ ಗಂಟೆ ಮ್ಯಾಕ್ಸಿಮಮ್ ಅರ್ಧ ಗಂಟೆ ಇದೈತೆ. ಬಟ್ ಅದೇ ಈಗ ಡಾಕ್ಟರ್ ಅದೆಲ್ಲ ಇದೆಲ್ಲ ಮಾಡ್ರಿ, ಕೆಲವು ಪ್ರಿವೆಂಟಿವ್ ಎಂತೆಲ್ಲ ಮಾಡ್ಕೆ, ಪ್ರಿಕಾಷನ್ ತಗೊಂಡ್ಕ ಅದೆಲ್ಲ ಹೇಳಿರಿ, ಅದೇನು ಮನೆಗೆ ಹೋಗಿ ಫಾಲೋ ಮಾಡ್ಕೆ ಅಲ್ಲ, ಫಾಲೋ ಮಾಡೋದು ಮೈನ್. ಇನ್ನು 2 ವಾರ ಬಿಟ್ಟು ಹಬ್ಬಕ್ಕೆ ಹೇಳಿರಿ ತೋರ್ಸೋಕೆ. ಪ್ರಿಕಾಷನ್ ಎಂತಂದ್ರೆ ಯಾವ ಸೈಡ್ ಅದ ಆಯ್ತಲ್ಲ, ಆ ಸೈಡ್ ಮನ್ ಕಮ್ ಕಾಗಮ್ರ, ಮತ್ತೆ ಟಿವಿ ಇದೆಲ್ಲ ಸ್ವಲ್ಪ ಜಾಸ್ತಿ ಕಾಮುಕಾಗ, ಎಲೆಕ್ಟ್ರಾನಿಕ್ಸ್ ಎಲ್ಲ, ಮತ್ತೆ ಸ್ನಾನ ಮಂಡಮಿ ಹೋಗಾಗ ಅಂದ್ರೆ ಅದೇ ಅದೇ ಮಂಡೆ ಸ್ನಾನ ಮಾಡೋಕಾಗ. ಸೊ ಎಸ್, ಅದೆಲ್ಲ ಆಯ್ತು, ಬೇಗ ಆಯ್ತು. ಇವತ್ತಾರು ನಾ ಎಷ್ಟು 9 ಗಂಟೆಗೆ ಬಂದಿ, 10 ಗಂಟೆಗೆ ಇಲ್ಲಿಂದ ಹೊರಡ್ತಾ ಇತ್ತು, ಕಣಿ ಗಂಟೆ ಹತ್ತಾತೆ ಇತ್ತು. ಇನ್ನು ಮನೆಗೆ ಹೋಗಿ ನನ್ನ ಕೆಲಸ ಇತ್ತು, ಅದು ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ ಅಲ್ಲ, ಹಬ್ಬಾಗ. ಎಸ್ ಎಸ್ ಎಸ್, ಬೈ ಬೈ ಬೈ. ಮೋಡ ಗಣಿ ಮೋಡ ಹ್ಯಾಂಗಾಯ್ತು, ಮೋಡ ಸೈಡ್ ಹಂಗೆ ನಾವು ಇದು ಒಂದು ಎಂತ ಇದು ಬ್ರಿಡ್ಜ್ ಗುಡ್ಡೆ ಅಲ್ಲ, ತುಂಬ ಶೋಕ್ ಇತ್ತು. ಗೇಟ್ ಹಾಕಿ ಕಣ, ಹಾಕಿ ಕ ನಾನು ಮಾಡಿದ. ಇವತ್ತೊಂದು ಚಕ್ಕೆ ಸೊಪ್ಪಿದ ಚಟ್ನಿ ಆತಿತ್ತು, ನಮ್ಮ ಅಮ್ಮನ ನೆನಪು ಕಾಣಿ, ನಾನು ಅವ್ರಿಗೆ ಮೊನ್ನೆ ಹೇಳಿದೆ ಇದೊಂದು ಮಾಡೋದು, ಒಂದು ಕಾಲ್ ಮಾಡಿ ನಂಗೆ ಅಂತ. ಇಲ್ಲ ಆತಿತ್ತು, ರೆಡಿ ಆತಿತ್ತು ಕಾಣಿ, ಫಸ್ಟ್ ಎಂತೆಲ್ಲ ಮಾಡಿರಿ ಅಂತ ಅವರೇ ಹೇಳಿ, ನಂಗಂತೂ ಅರ್ಥಾತ್ಲೆ. ಎಂತೆಲ್ಲ ಹೇಳಿ ಅಮ್ಮ? ಒಂದು 2 ಮುಷ್ಟಿ ಫಸ್ಟ್ ಚಕ್ಕೆ ಸೊಪ್ಪು, ಅದನ್ನ ಒಂಚೂರು ಎಣ್ಣೆಲಿ ಫ್ರೈ ಮಾಡ್ಬೇಕು, ಎಣ್ಣೆ ಹಾಕಿ ಫ್ರೈ ಮಾಡ್ಕೊಂಡು ಕಡೆಗೆ ಆಮೇಲೆ ಹೊರ್ದು ಅದಕ್ಕೆ ಹಾಕೋದು ಕೊತ್ತಂಬರಿ ಎಲ್ಲ ಬೆಳ್ಳುಳ್ಳಿ ಕಾಯಿ ಕಾಯಿ ಸ್ವಲ್ಪ ಹಾಕೋದು, ಮತ್ತೆ ಅದಕ್ಕೆ ಶುಂಠಿ ಹಾಕೋದಿಲ್ಲ, ಶುಂಠಿ ಅಲ್ಲ ಅದು ಇದು ಅಂಬಿಕಾಯಿ, ಅಂಬಿಕಾಯಿ ಇದ್ರೆ ಭಾರಿ ಲೈಕ್ ಆಗ್ತದೆ, ಇಲ್ಲಾರು ಹುಣಸೆ ಹುಳಿ ಹಾಕಿದ್ರೆ ಸೇ ಇಲ್ಲ ಅಂಬಿಕಾಯಿ ಇಲ್ಲಾರೆ, ಮತ್ತೊಂದು 2-3 ಖಾರಕ್ಕೆ ತಕ್ಕಷ್ಟು ಹಸಿಮೆಣಸು ಹಾಕೋದು, ಕಡುಬು ಉಪ್ಪು ಹಾಕಿ ಕಡುಬು ಹಾಂ ಚಟ್ನಿ ಹೆಂಗೆ ಕಡಿತ ಹಾಗೆ ಇನ್ನೆಲ್ಲ. ಈಗ ನಾನು ಫ್ರೈ ಎಲ್ಲ ಮಾಡಿದೆ, ಫ್ರೈ ಎಲ್ಲ ಮಾಡಿ ಆಯ್ತು, ಈಗ ಇನ್ನು ಸ್ವಲ್ಪ ತೊಣುಕು ಬಿಟ್ಟು ಸ್ವಲ್ಪ ತೊಂದ್ರಗತಿ ಮಿಕ್ಸಿ ಹಾಕಿ ಗ್ರೈಂಡ್ ಮಾಡಿ. ಅವ್ರ ಪಾಪ ಮೊನ್ನೆ ಹೇಳ್ತಿದ್ದೀರ ಅಕ್ಕ, ನೀವು ನೆಕ್ಸ್ಟ್ ಟೈಮ್ ಮಾಡುವಾಗ ನಮ್ದು ಒಂದು ಚಕ್ಕೆ ಸ್ವಲ್ಪ ಖಾಲಿ ಆಯ್ತು ಅಂದ್ರೆ ಸಾಕು, ಅದಕ್ಕೆ ಗಿಡ ಹಾಕಿ ಬಿಡಿ ಅಂತೆ. ನಮ್ಮನೆ ಹತ್ರ 2 ಗಿಡ ಇತ್ತು ಅಂತ,
ಅದೇ ಹುಟ್ಟದ್ದು ನಾವು ಹಾಕದಲ್ಲ ಅದೇ ಹುಟ್ಟದ್ದು ಎಸ್ ಅದ್ ನಾನು ಒಂದು ಮೀಟಿಂಗ್ ಹಂಗಿದೆ ಇಲ್ಲಿ ಓಡಿ ಬಂದ್ ಕಾಂಬತ್ತಿಗೆ ಇವ್ರು ಚಕ್ತೆ ಸೊಪ್ಪಿದ್ ಮಾಡ್ತೇನೆ ಅಷ್ಟೊತ್ತಿನ ನೆನಪಾಯ್ ವಿಡಿಯೋ ಮಾಡ್ಲಿ ಅಂತ ಚಕ್ತೆ ಸೊಪ್ಪಿ ಚಟ್ನಿ ಹೇಗೆ ಮಾಡು. ಸೊ ಇಲ್ಗಡೆ ನಮ್ದು ಊಟ ಬಂದಿದ್ದು, ಊಟಕ್ಕೆ ಎಂತ ಇಲ್ಲ, ಇವತ್ತು ಪ್ಲೇನ್ ಊಟ. ನನ್ನ ಫೇವ್ರೇಟ್ ಕೂಡ ಇದು ತುಪ್ಪ ಗಂಜಿ ಮತ್ತೆ ಚಕ್ತೆ ಸೊಪ್ಪು, ಚಕ್ತೆ ಸೊಪ್ಪು ಇದು ಚಟ್ನಿ ಮಾಡಿರಮ್ಮ. ಸೊ ಈಗ ನಮ್ದು ಊಟ ಆದ್ಮೇಲೆ ಹೋಳಿಗೆ ಇತ್ತು, ಒಂದು ಹೋಳಿಗೆ ಒಂದು ತುಪ್ಪ ಹಾಕಿ ಮಮತಾಗಳು ಕೊಟ್ಟಿದ್ದಾರೆ. ಬಟ್ ನಂಗೆ ತೆಂಬು ಕೈಲಾಗಿ ಅದ್ರ ಮೀಟಿಂಗ್ ಬಂತು. ಈಗ ಆಗ ಬಿಸಿ ಬಿಸಿ ಇದ್ದಿತ್ತು ಮರೆ, ಹೆರ್ಗೆ ಒಳ್ಳೆ ಮಳೆ, ಜೋರ್ ಮಳೆ ಬಂದಿತ್ತು. ಆ ಜೋರ್ ಮಳೆ ಒಂಚೂರು ಬಿಸಿ ಬಿಸಿ ತಿಂದ್ರೆ ಲಾಯ್ಕ್ ಆತ ಇತ್ತು. ಬಟ್ ಇರಲಿ, ಈಗ ಎಂತ ಇತ್ತು ಅದನ್ನೇ ತಿಂಬ. ಹೋಳಿಗೆ ವಿತ್ ತುಪ್ಪ ಇದೆಂತ ನಂಗೆ ಮುಗಿಲಿಟ್ಟು ಇದು ಮಾಡ್ತಿರ್ತೀನಿ ನೀನೆ ನಂಗೆ. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಹೊರಟದ? ಹಾ ಅಡ್ಡಿಲ್ಲ, ಹ್ಞೂ ಪಪ್ಪ ಒಂಚೂರು ರೆಸ್ಟ್ ಮಾಡಲಿ. ಸೊ ಈಗ ಫೈನಲಿ ಆರೂವರೆಗೆ ನಮ್ದೊಂದು ಕೆಲಸ ಎಲ್ಲ ಮುಗೀತು. ಮಮತಾಗ ಒಂಚೂರು ಬಂಡ ಎಲ್ಲ ಬೇಕಪ್ಪ, ನಾವು ಬೊಂಡ ಎಲ್ಲ ತಪ್ಪಕಪ್ಪ. ಇಲ್ಲ ಮನೆ ಹತ್ರ ಗೊತ್ತಿದ್ದಲ್ಲ ನಿಮಗೆ, ಅಲ್ಲಿ ಸ್ವಲ್ಪ ಬೊಂಡದ ಕಣ್ಪಪ್ಪ. ನಾವು ಅವಳಿಗೆ ಎಂತ ಮಾಡ್ತಿದ್ದೆ ಕಂಬ, ಅವಳದ್ದು ಒಂಚೂರು ಮೀಟಿಂಗ್ ಎಲ್ಲ ಇದ್ದಿತ್ತು ಇವತ್ತು. ಅವಳದ್ದು ಸ್ವಲ್ಪ ಮಧ್ಯಾಹ್ನದ ಶಿಫ್ಟ್ ಅಲ್ಲ, 12 ಗಂಟೆಯಿಂದ ರಾತ್ರಿ 9 ಗಂಟೆ ಶಿಫ್ಟ್ ಅವಳದ್ದು ಕೆಲಸ. ಅವಳದ್ದು ಮೀಟಿಂಗ್ ಅಂತ ಇತ್ತು. ಸೊ ಮತ್ತೆ ಇನ್ನೊಂದು ವಿಷಯ ಅಂತ ಗೊತ್ತಾ, ಇವತ್ತು ಟೈಸನ್ ಇದು ವಾಕಿಂಗ್ ಡ್ಯೂಟಿ ನಂದು, ಯಾಕಂದ್ರೆ ಪಪ್ಪ ಒಂಚೂರು ರೆಸ್ಟ್ ಮಾಡ್ತಿದ್ರೆ ಸುಮ್ಮನೆ ಹರಿಗೆಲ್ಲ ಬೇಡ, ಬಾ ಒಂದು ವಾಕಿಂಗ್ ಹೋಗಪ್ಪ ನಾವೇ. ಕಮ್ ಕಮ್ ಪಾಪ. ಈ ಟೈಸನ್ ಇದ್ದಲ್ದ ಹೆರ್ಗಿನ ನಾಯಿ ಮರಿಗೆಲ್ಲ ಬೊಗಳ್ತಾ ಇರ್ತ, ಬಟ್ ಈಗ ಬಿಡು ಹಾಕೋ ಟೈಮ್ ಹಂಗೆ ಎಲ್ಲ ಫ್ರೆಂಡ್ಸ್. ಈಗ ಇವರೆಲ್ಲ ಫ್ರೆಂಡ್ಸ್ ಕೆಳಗಪ್ಪ. ಇವತ್ತು ಎಷ್ಟು ಸತಿ ಮಾಡ್ತ ಕಣಿ? ಓಹೋ ಅಲ್ಲಿ ಇನ್ನೊಂದು ಆಟ ಸುರ. ಸೊ ಈಗ ಫೈನಲಿ ನಮ್ಮ ಟೈಸನ್ನ ಒಂದು ಒಳಕಟ್ಟಿ ಆದ್ಮೇಲೆ ನಮ್ದೊಂದು ಬೆಂಡದ ಕಮ್ಕಿದ್ದಿತ್ತು ಗಣಿ, ಅದಕ್ಕೆ ನಾವು ಹೆರ್ಗೆ ಬಂದಿತ್ತು. ನಾವಲ್ಲ, ನಾನೊಬ್ಬನೇ ಬಂದಿದ್ದೆ, ಅವಳೊಂಚೂರು ಕಿಚನ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾಳೆ. ಅದಕ್ಕೆ ನಾವು ರಪ್ಪ ಒಂದು ತಕ್ಕೊಂಡು ಬತ್ತೆ ಅಂತ ಹೇಳಿದ್ದೆ. ಅಯ್ಯೋ ಬಂಡ ಇಲ್ಲ ಇದ್ರಿ ಇದ್ರಿ ಚೂರು ಲಾಸ್ಟ್ ಇದು ಒಂಚೂರು ಉಳಿದಿದ್ದೆ ನಾವು ಮರೆ ಖಾಲಿ ಆಯ್ತು ಅಂತ. ಸದ್ಯಕ್ಕೆ ಒಂದು 3 ಬಂಡದ ಗಾಡಿ ಕಷ್ಟ. ಇಲ್ಲ ಒಂದೇ ಅಮ್ಮನ ಕೂಡ ಪಿಕ್ ಮಾಡುವ ಅಂತ ಬಂದೆ. ಬನ್ನಿ ಮಮ್ಮಿ ಬನ್ನಿ ಮನೆಗೆ ಹಾಬಾ. 3 ಬೆಂಡ ತಗೊಂಡಿದೆ, 3 ಬೆಂಡ. ಯಬ್ಬ ನಿಮ್ಗೆ ಎಷ್ಟು ಬಂಡ ಬೇಕು? ಹಾಲ್ಬೇಕಾ? ವೆರಿ ಗುಡ್ ವೆರಿ ಗುಡ್. ಈಗ ಹೊರಟದ್ದು ಮನೆಗೆ. ಟೈಸನ್ನ ವಾಕಿಂಗ್ ಮಾಡಿ ಆಯ್ತು, ಮನೆಗೆಲ್ಲ ಕೆಲಸ ಆಯ್ತು. ಮಮತಾ ಪಾತ್ರ ತೊಳಿತಾ ಇದ್ದಾಳೆ. ಆಯ್ತು, ಏನ ಅಮ್ಮ ಮನೆಗೆ ಹೋಯ್ ಒಂಚೂರು ಊಟಕ್ಕೆಲ್ಲ ಮಾಡ್ಲಕ್ ಮತ್ತೆ ರೆಸ್ಟ್ ಮಾಡ್ಲಕ್. ಇವತ್ತೊಂಚೂರು ಬೇಗ ಎಲ್ಲ ಊಟ ಮಾಡಿ ರೆಸ್ಟ್ ಎಲ್ಲ ಮಾಡುವ ಅಲ್ದಾ? ಎಸ್, ಲೆಟ್ಸ್ ಗೋ ಹೋಮ್ ಮಮ್ಮಿ. ಯಾರಿಗೆ ಈಗ ಒಳ್ಳೆ ಮಳೆ ಬರ್ತಿದ್ದಾಗ ನಮ್ದೀಗ ಊಟ ಎಲ್ಲ ಆಯ್ತು ಮಾಡಿ, ಊಟ ಆಯ್ತು, ನಮ್ದು ಎಡಿಟಿಂಗ್ ಕೂಡ ಮಾಡಿ ಆಯ್ತು. ಈಗ ನಾವೆಲ್ಲ ನಿದ್ರೆ ಮಾಡೋಕ್ ಹೋಗ್ತೈತಿ. ಮನ್ಕಮ್ಮಗೆ ರೆಡಿ ಅಲ್ಲವ? ಎಸ್ ಕಣ್ ಕೂರ್ತೈತಿ, ಯಾಕಂದ್ರೆ ಇವತ್ತು ದಿನ ಅಗೇನ್ ತುಂಬಾ ಲಾಂಗ್ ಇದೆ. ಬೆಳಿಗ್ಗೆ ನಾವು ಪಪ್ಪನ ಕರ್ಕೊಂಡು ಅವ್ರದ್ದು ಬ್ಯಾಂಡೇಜ್ ಎಲ್ಲ ತೆಗಿದಿತ್ತಲ್ಲ, ಅದಕ್ಕೆಲ್ಲ ಹೋಗಿದ್ದೆ. ಸೊ ಸುಮಾರು ಟೈಮ್ ಆಯ್ತು ಅದ್ರಂಗೆ ಅಲ್ಲೆಲ್ಲ ತಿರುಗಿ ಬಂದದಂತ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಕೂಡ ಲೇಟ್ ಮಾಡದ್ ನಾವು. ಹಬ್ಬದಿಗೆ ಸ್ವಲ್ಪ ಅಮ್ಮ ಒಂದು ಎಂತ ಟೋಸ್ಟ್ ಅಂತ ಮಾಡಿದ್ದೀರಿ, ಫ್ರೆಂಚ್ ಟೋಸ್ಟ್. ಬಟ್ ಬಂದ್ರ ಮೇಲೆ ಮತ್ತೆ ಮಧ್ಯಾಹ್ನ ಊಟ ಅಂದ್ರೆ ಹೋಗಬೇಕೆ ತುಂಬಾ ಟೈರಿಂಗ್ ಆಗಿದೆ. ಈ ಹಾಸ್ಪಿಟ್ಲಿಗೆ ಎಲ್ಲ ಆಲ್ರೆಡಿ ಹಂಗೆ ಅಲ್ಲ, ಒಂಚೂರು ದಿನ ಕೂಡ ಫುಲ್ ಉದ್ದ ಎಳ್ದಂಗೆ ಹತ್ತು. ಮತ್ತೆ ಹಾ ಬಂದು ಅಡುಗೆ ಎಲ್ಲ ಮಾಡಿ ಊಟ ಮಾಡಿ ಅಂದ್ರೆ ಇನ್ನೂ ಸುಸ್ತಾಗಿರುತ್ತೆ. ಸೊ ಅದು ಹೇಳ್ತಾ ಈ ವ್ಲಾಗ್ನ ನಾವು ಇಲ್ಲೇ ಎಂಡ್ ಮಾಡ್ತಾ ಇತ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿಬಿಡಿ, ಅದೊಂದು ಮರಿಬೇಡಿ. ಮತ್ತೆ ನೀವು ಚಾನಲಿಗೆ ಫಸ್ಟ್ ಟೈಮ್ ಒಪ್ಪುತ್ತಾರೆ ಅಥವಾ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ಕಾಂತ ಇದ್ರೆ ಒಂದು ಸಬ್ಸ್ಕ್ರೈಬ್ ಕೂಡ ಮಾಡಿಬಿಡಿ ಅಕ್ಕ. ಅದು ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಒನ್ಸ್ ಅಗೇನ್. ಗುಡ್ ನೈಟ್, ಟೇಕ್ ಕೇರ್, ಬಾಯ್. ಗುಡ್ ನೈಟ್.